ಆರ್ಥಿಕ ರಾಷ್ಟ್ರೀಯತೆಯ ಸಿದ್ಧಾಂತ ತಂದವರು ಅಥವಾ ಪ್ರತಿಪಾದಿಸಿದವರು ಯಾರು? ಮಹಾತ್ಮ ಗಾಂಧೀಜಿ, ಜವಾಹರ್ಲಾಲ್ ನೆಹರು, ಆರ್ ಸಿದ್ಧತ್, ದಾದಾಬಾಯ್ ನವರೂಜಿ. ಆರ್ಥಿಕ ರಾಷ್ಟ್ರೀಯತೆ ಇದನ್ನು ಈ ಸಿದ್ಧಾಂತವನ್ನು ತಂದಂತಹ ವ್ಯಕ್ತಿ ದಾದಾಬಾಯಿ ನವರೂಜಿಯವರು. ನೆಕ್ಸ್ಟ್, ಅಗೋಚರ ವ್ಯಾಪಾರ ಎಂದರೆ ಏನು? ನೋಡಿ, ಸರಿಯಾದ ಉತ್ತರ, ಅಗೋಚರ ವ್ಯಾಪಾರ ಅಂದರೆ ಬ್ಯಾಂಕುಗಳು ಅಥವಾ ಈ ಕಡಲ ಸಾಗರದ ಸಂಸ್ಥೆಗಳು ಮತ್ತು ಈ ಹಡಗು ಸಂಸ್ಥೆಗಳು ಇವುಗಳ ಸೇವೆಗಳ ವ್ಯಾಪಾರಕ್ಕೆ ನಾವು ಅಗೋಚರ ವ್ಯಾಪಾರ ಎಂದು ಕರೆಯುತ್ತೇವೆ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ. ನೆಕ್ಸ್ಟ್, ರಾಷ್ಟ್ರದಲ್ಲಿಯೇ ಪ್ರಪ್ರಥಮ ಬಾರಿಗೆ ಗ್ರಾಮ ಪಂಚಾಯಿತಿ ಮಾನವ ಅಭಿವೃದ್ಧಿ ಸೂಚ್ಯಂಕ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ HDI ಅಂತ ಕರಿತಲ್ಲ, ಈ HDIನ ವರದಿಯನ್ನು ಲೆಕ್ಕ ಹಾಕಿದ ಅಥವಾ ಪ್ರಕಟಿಸಿದಂತಹ ಮೊಟ್ಟ ಮೊದಲ ರಾಜ್ಯ ಸರ್ಕಾರ ಯಾವುದು? ಸರಿಯಾದ ಉತ್ತರ ನಮ್ಮ ಕರ್ನಾಟಕ. ಕರ್ನಾಟಕದಲ್ಲಿ ನಾವು ಪ್ರಪ್ರಥಮ ಬಾರಿಗೆ ಗ್ರಾಮ ಪಂಚಾಯಿತಿಯಲ್ಲಿ HDI ವರದಿಯನ್ನು ಲೆಕ್ಕ ಹಾಕಿರ್ತವೆ. ನೆಕ್ಸ್ಟ್, ಈ ಕೆಳಗಿನವುಗಳಲ್ಲಿ ಯಾವುದು ಭೂ ಸುಧಾರಣೆ ವ್ಯಾಪ್ತಿಗೆ ಒಳಪಟ್ಟಿಲ್ಲ, ಭೂ ಸುಧಾರಣೆ ವ್ಯಾಪ್ತಿಗೆ ಒಳಪಡದೇ ಇರುವಂಥದ್ದು? ಯಾವುದೇ ನಾವು ಪ್ರಶ್ನೆ ಪತ್ರಿಕೆಗಳನ್ನು ಸರಿಯಾಗಿ ಓದಬೇಕು. ಆನ್ಸರ್ ಮಾಡೋಕ್ಕಿಂತ ಮುಂಚೆ ಪ್ರಶ್ನೆಗಳನ್ನು ಸರಿಯಾಗಿ ಓದಬೇಕು. ಇಂಥ ಪ್ರಶ್ನೆಗಳಿಗೆ ಎಷ್ಟೋ ಜನ ಮೋಸವಾಗಿದ್ದಾರೆ. ಈಗ ಒಳಪಟ್ಟಿಲ್ಲ ಎನ್ನುವುದುಗಳು ಒಳಪಟ್ಟಿದೆ ಅಂತ ಕೇಳೋದು, ಅದಕ್ಕೋಸ್ಕರ ಮೊದಲು ಪ್ರಶ್ನೆಗಳನ್ನು ಗಮನದಲ್ಲಿಟ್ಟುಕೊಂಡು ಓದಬೇಕು. ಈಗ ನೋಡಿ, ಆಪ್ಷನ್ಸ್ ನೋಡಿ, ಭೂ ಸುಧಾರಣೆಗೆ ಒಳಪಡದೇ ಇರುವಂಥದ್ದು ಯಾವುದು? ನೋಡಿ, ಮಧ್ಯವರ್ತಿಗಳನ್ನು ತೊಲಗಿಸುವುದು, ಭೂ ಹಿಡುವಳಿಗಳನ್ನು ಬಲಪಡಿಸುವುದು, ಸಹಕಾರಿ ಸಾಗುವಳಿ, ರೈತರಿಗೆ ಮನೆ ಕಟ್ಟಲು ಸಾಲ ಕೊಡುವುದು. ನೋಡಿ, ಸರಿಯಾದ ಉತ್ತರ ರೈತರಿಗೆ ಮನೆ ಕಟ್ಟಲು ಸಾಲ ಕೊಡೋದು. ಇದು ಭೂ ಹಿಡುವಳಿ ವ್ಯಾಪ್ತಿಗೆ ಬರೋದಿಲ್ಲ. ಭೂ ಹಿಡುವಳಿ ವ್ಯಾಪ್ತಿಗೆ ಈ ಮಧ್ಯವರ್ತಿಗಳು ತೊಲಗಿಸೋದು, ಭೂ ಹಿಡುವಳಿ ಬಲಪಡಿಸುವಂಥದ್ದು, ಸಹಕಾರಿ ಸಾಗುವಳಿ ಇವೆಲ್ಲವೂ ಸಮೇತ ಭೂ ಸುಧಾರಣೆಯ ಅಂಡರ್ನಲ್ಲಿ ಬರ್ತವೆ. ರೈತರಿಗೆ ಮನೆ ಕಟ್ಟಲು ಸಾಲ ಕೊಡಲು ಇದು ಭೂ ಸುಧಾರಣಾ ವ್ಯಾಪ್ತಿಗೆ ಬರುವುದಿಲ್ಲ. ನೆಕ್ಸ್ಟ್ ನೋಡಿ, ಒಂದು ಮ್ಯಾಸ್ಟ್ ಆಫ್ ಫಾಲೋವಿಂಗ್ ಮೋಸ್ಟ್ ಇಂಪಾರ್ಟೆಂಟು, ಈ ಕೆಳಗಿನ ಸಂಸ್ಥೆಗಳನ್ನು ಅವುಗಳ ಕಾರ್ಯಕ್ಷೇತ್ರಗಳೊಂದಿಗೆ ಜೋಡಿಸಿ. ಇಲ್ಲಿ CSO ಕೊಡೋದನ್ನು ಸೆಂಟ್ರಲ್ ಆರ್ಗನೈಸೇಷನ್ನು, ಸ್ಟ್ಯಾಟಿಸ್ಟಿಕ್ ಆರ್ಗನೈಸೇಷನ್ನು, ಇನ್ನೊಂದು ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆರ್ಗನೈಸೇಷನ್ನು, ಇನ್ನೊಂದು ಡೈರೆಕ್ಟ್ರೇಟ್ ಆಫ್ ಎಕನಾಮಿಕ್ಸ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ ಮಾಡೋದು, ಇನ್ನೊಂದು ಸೆಂಟ್ರಲ್ ಫೈನಾನ್ಸ್ ಮಿನಿಸ್ಟ್ರಿ. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ಸ್ ಬಿ, CSO, ಸೆಂಟ್ರಲ್ ಸ್ಟ್ಯಾಟಿಸ್ಟಿಕ್ ಆರ್ಗನೈಸೇಷನ್. ಇದರ ಕಾರ್ಯ ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡುವುದು. CSO ನೆನಪಿನಲ್ಲಿಟ್ಕೊಳ್ಳಿ, ಭಾಳಷ್ಟು ಪ್ರಶ್ನೆ ಪತ್ರಿಕೆಗಳಲ್ಲಿ ಮೋಸ್ಟ್ ಇಂಪಾರ್ಟೆಂಟ್ ಸಿಂಗಲ್ ಆಗಿ ಕೇಳಿದ್ದಾರೆ. ನಾನು ಇಲ್ಲಿ ಮ್ಯಾಚ್ ದ ಫಾಲೋಯಿಂಗಲ್ಲಿ ಮಾಡಿದ್ದೀನಿ, ಸೆಂಟ್ರಲ್ ಸ್ಟ್ಯಾಟಿಸ್ಟಿಕ್ ಆರ್ಗನೈಸೇಷನ್ನು. ಇಲ್ಲಿ ರಾಷ್ಟ್ರೀಯ ಆದಾಯವನ್ನು ಅಂದಾಜು ಮಾಡಲು ನಾವು CSO ಬಳಸ್ತೇವೆ. ಹಾಗೂ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಫ್ ಆರ್ಗನೈಸೇಷನ್, ಈ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಆಫ್ ಆರ್ಗನೈಸೇಷನ್ನ ಪ್ರಮುಖ ಕಾರ್ಯ ಉದ್ಯೋಗ ಮತ್ತು ನಿರುದ್ಯೋಗಗಳ ಸ್ಥೂಲ ಸಮೀಕ್ಷೆ ಮಾಡುವಂಥದ್ದು. CSO ರಾಷ್ಟ್ರೀಯ ಆದಾಯ ಅಂದಾಜು ಮಾಡುತ್ತೆ, ಈ ನ್ಯಾಷನಲ್ ಸ್ಯಾಂಪಲ್ ಸರ್ವೆ ಉದ್ಯೋಗ ಮತ್ತು ನಿರುದ್ಯೋಗಗಳ ಸ್ಥೂಲ ಸಮೀಕ್ಷೆಯನ್ನು ಮಾಡುತ್ತೆ. ಡೈರೆಕ್ಟ್ರೇಟ್ ಆನ್ ಎಕನಾಮಿಕ್ಸ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ಸ್ ಇದರ ಕೆಲಸ ಏನಪ್ಪ ಅಂದರೆ ರಾಜ್ಯದ ಆದಾಯವನ್ನು ಅಂದಾಜು ಮಾಡುತ್ತದೆ. ಡೈರೆಕ್ಟೊರೇಟ್ ಆಫ್ ಎಕನಾಮಿಕ್ಸ್ ಆ್ಯಂಡ್ ಸ್ಟ್ಯಾಟಿಸ್ಟಿಕ್ ರಾಜ್ಯದ ಆದಾಯವನ್ನು ಅಂದಾಜು ಮಾಡುತ್ತದೆ. ಹಾಗಾದರೆ ಸೆಂಟ್ರಲ್ ಫೈನಾನ್ಸ್ ಮಿನಿಸ್ಟ್ರಿ, ಕೇಂದ್ರ ಹಣಕಾಸು ಆಯೋಗ ಏನು ಮಾಡುತ್ತೆ ಅಂದರೆ ಆರ್ಥಿಕ ಸಮೀಕ್ಷೆಯ ಪೂರ್ವ ಸಿದ್ಧತೆಯನ್ನು ಮಾಡುತ್ತದೆ. ವೀಡಿಯೋನ ಇಲ್ಲಿ ಸ್ಟಾಪ್ ಮಾಡಿ, ಅದನ್ನು ಕ್ಲೀನಾಗಿ ಒಂದು ಸಲ ಬರ್ಕೊಳ್ಳಿ ಅಥವಾ ಓದಿ, ನಂತರ ಮುಂದೆ ನೋಡ್ತಾ ಹೋಗಿ. ನೆಕ್ಸ್ಟ್ ಪ್ರಶ್ನೆ, ಈ ಕೆಳಗಿನ ವಸ್ತುವಿನ ಸ್ಥಿತಿಗಳಲ್ಲಿ ಯಾವುದರಲ್ಲಿ ಧ್ವನಿಯ ವೇಗ ಗರಿಷ್ಠವಾಗಿರುತ್ತದೆ? ಇಲ್ಲಿ ಧ್ವನಿ ಈಸ್ ನಥಿಂಗ್ ಮತ್ತು ಶಬ್ದ ಅಂತ, ಶಬ್ದದ ವೇಗ ಈ ಕೆಳಗಿನ ಯಾವುದರಲ್ಲಿ ಗರಿಷ್ಠವಾಗಿರುತ್ತದೆ? ನೋಡಿ, ಘನವಸ್ತು, ದ್ರವ ಪದಾರ್ಥಗಳು, ಸಮುದ್ರ ಅಥವಾ ಸಾಗರ, ಅನಿಲಗಳು. ಸರಿಯಾದ ಉತ್ತರ ಘನವಸ್ತುಗಳು. ಭಾಳ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ,
ಶಬ್ದದ ವೇಗ ಯಾವುದರಲ್ಲಿ ಕನಿಷ್ಠವಾಗಿರುತ್ತದೆ, ಶಬ್ದದ ವೇಗ ಯಾವುದರಲ್ಲಿ ಗರಿಷ್ಠವಾಗಿರುತ್ತದೆ ಅಂತ. ಇಲ್ಲಿ ಶಬ್ದದ ವೇಗ ಘನ, ದ್ರವ, ಅನಿಲ ಈ ಮೂರು ಸ್ಟೇಜ್ನ ನೋಡ್ಕೊಂತಂದರೆ ಘನದಲ್ಲಿ ಶಬ್ದದ ವೇಗ ಅತಿ ಹೆಚ್ಚಿರುತ್ತದೆ, ದ್ರವದಲ್ಲಿ ಅದಕ್ಕಿಂತ ಕಡಿಮೆ ಇರುತ್ತದೆ, ಅನಿಲದಲ್ಲಿ ಅದಕ್ಕಿಂತಲೂ ಕಡಿಮೆ ಇರುತ್ತದೆ. ಇಲ್ಲಿ ನೀವು 70% ಕೊಟ್ಟರೆ ಇಲ್ಲಿ ನೀವು 20%, ಇಲ್ಲಿ 10%, ಇಷ್ಟು ಶಬ್ದದ ವೇಗವನ್ನು ನಾವು ಕಾಣಬಹುದು. ಅಂದರೆ ಅತಿ ಹೆಚ್ಚು ಶಬ್ದದ ವೇಗ ಎಲ್ಲಿರುತ್ತೆ ಅಂದರೆ ಘನ ವಸ್ತುಗಳಲ್ಲಿರುತ್ತದೆ, ಅದಕ್ಕಿಂತ ಕಡಿಮೆ ದ್ರವ ವಸ್ತುಗಳಲ್ಲಿರುತ್ತೆ, ಅದಕ್ಕಿಂತ ಕಡಿಮೆ ಅನಿಲಗಳಲ್ಲಿ ನಾವು ಕಾಣಬಹುದು. ನೆಕ್ಸ್ಟ್ WHO ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಇದರ ವ್ಯಾಖ್ಯಾನದ ಪ್ರಕಾರ ಗರ್ಭಧಾರಣೆಯ ಮುಕ್ತಾಯದ ನಂತರ ಎಷ್ಟು ದಿನಗಳಲ್ಲಿ ಹೆರಿಗೆಯ ಮರಣವು ತಾಯಂದಿರ ಮರಣದ ಪ್ರಮಾಣದಲ್ಲಿ ಪರಿಗಣಿಸಲ್ಪಡುತ್ತದೆ? ಸರಿಯಾದ ಉತ್ತರ 42 ದಿನಗಳು. ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ನವರ ವ್ಯಾಖ್ಯಾನದ ಪ್ರಕಾರ ಗರ್ಭಧಾರಣೆ ಮುಕ್ತಾಯದ ನಂತರ 42 ದಿನಗಳಲ್ಲಿ ಹೆರಿಗೆ ಪ್ರಮಾಣವು ಹೆರಿಗೆಯಲ್ಲಿ 42 ದಿನಗಳಲ್ಲಿ ಹೆರಿಗೆಯಾಗಿರ್ತಕ್ಕಂಥ ಒಬ್ಬ ಮಹಿಳೆ ಮರಣವನ್ನು ಒಪ್ಪಿದರೆ ಆ ಮರಣವು ತಾಯಂದಿರ ಮರಣ ಪ್ರಮಾಣ ಅಂತ ನಾವು ಲಿಸ್ಟ್ ಮಾಡ್ತೀವಿ. ತಾಯಂದಿರ ಮರಣ ಪ್ರಮಾಣ ಅಂತ ಆ ಪಟ್ಟಿಯಲ್ಲಿ ಬರುತ್ತದೆ. ನಲವತ್ತೆರಡು ದಿನಗಳ ಒಳಗಡೆ ಸತ್ತರೆ, ಅದರ ಮೇಲೆ ಸತ್ತರೆ ಈ ಪಟ್ಟಿಯಲ್ಲಿ ಬರುವುದಿಲ್ಲ. ಯಾವುದು ತಾಯಂದಿರ ಮರಣ ಪ್ರಮಾಣದಲ್ಲಿ ಇದು ಬರುವುದಿಲ್ಲ. ಬರಬೇಕು ಅಂದರೆ ಬಿಲೋ 42 ಡೇಸ್ ಒಳಗಡೆ ಆ ತಾಯಿ ಮರಣವನ್ನು ಅಪ್ಪಿರಬೇಕು. ನೆಕ್ಸ್ಟ್ ಬಟ್ಟೆ ಒಗೆಯುವ ಯಂತ್ರ ಅಂದರೆ ವಾಷಿಂಗ್ ಮಿಷಿನ್ ಕಾರ್ಯನಿರ್ವಹಿಸುವುದು ಯಾವ ತಂತ್ರ? ಇದು ಮೋಸ್ಟ್ ಭಾಳಷ್ಟು ಪ್ರಶ್ನೆ ಪತ್ರಿಕೆ ಇತ್ತೀಚೆಗಂತೂ PCPSI ಪ್ರಶ್ನೆಗಳಲ್ಲಿ ಪ್ರಶ್ನೆ ಪತ್ರಿಕೆಗಳಲ್ಲಿ ಇದಂತೂ ಸರ್ವೇ ಸಾಮಾನ್ಯವಾಗಿ ಕೇಳ್ತಲೇ ಇದ್ದಾರೆ. ಅಪಕೇಂದ್ರಣ, ಉತ್ತಮ ಪರಾಸರಣೆ, ಅಪೋಹನ, ವಿಸರಣೆ. ಸರಿಯಾದ ಉತ್ತರ ಅಪಕೇಂದ್ರಣ. ವಾಷಿಂಗ್ ಮಿಷಿನ್ ಇಟ್ ವರ್ಕ್ಸ್ ಆನ್ ದಿ ಪ್ರಿನ್ಸಿಪಲ್ ಆಫ್ ಸೆಂಟ್ರಿಫ್ಯೂಗಲ್, ಇಂಗ್ಲೀಷ್ ಒಳಗಡೆ ಸೆಂಟ್ರಿಫ್ಯೂಗಲ್ ಅಂತ ನಾವು ಕರಿತೇವೆ. ವಾಷಿಂಗ್ ಮಿಷಿನ್ನು ಸೆಂಟ್ರಿಫ್ಯೂಗಲ್ ಫೋರ್ಸ್ ವರ್ಕ್ ಮೇಲೆ ಕೆಲಸ ಮಾಡುತ್ತದೆ. ಹಾಗೂ ನೀವು ಇನ್ನೊಂದು ಪ್ರಶ್ನೆಯನ್ನು ಕೇಳಿದರು, ಒಬ್ಬ ವ್ಯಕ್ತಿಯು ಸೈಕಲ್ ಸವಾರನು ಸೈಕಲನ್ನು ತುಳಿಯುತ್ತಾ ಹೋಗ್ತಾ ಇರ್ತಾನೆ, ಆತ ಕರುವಿನಲ್ಲಿ ತಿರುವುಗಳಲ್ಲಿ ಈ ಥರ ತಿರುಗ್ತಾನೆ, ಹಾಗಾದರೆ ಅಲ್ಲಿ ಯಾವ ತತ್ವದ ಆಧಾರದ ಮೇಲೆ ಆತ ಬಾಗುತ್ತಾನೆ? ಅಲ್ಲಿ ಸೆಂಟ್ರಿಪೀಟಲ್ ಫೋರ್ಸ್ ಇದು ಸೆಂಟ್ರಿಫ್ಯೂಗಲ್ ಫೋರ್ಸ್. ವಾಷಿಂಗ್ ಮಿಷಿನ್ನು ಸೆಂಟ್ರಿಫ್ಯೂಗಲ್ ಅಂದರೆ ನಾವು ಯಾವಾಗ ಈ ಕೇಂದ್ರದಿಂದ ಬಿಟ್ಟು ಹೊರಗಡೆ ಹೋಗುತ್ತೋ ಅದನ್ನು ಸೆಂಟ್ರಿಫ್ಯೂಗಲ್ ಅಂತ ಕರಿತೀವಿ. ನಾವು ಬಟ್ಟೆ ವಾಷಿಂಗ್ ಮಿಷಿನ್ಗೆ ಹಾಕ್ದಾಗ ಅದು ಈ ಥರ ಹೊರಗಡೆ ಹೋಗುತ್ತೆ, ಬಟ್ಟೆ ಮಿಷಿನ್ ಈ ಥರ, ಇದು ಸೆಂಟ್ರಿಫ್ಯೂಗಲ್. ಇಲ್ಲಿ ಸೆಂಟ್ರಿಪೀಟಲ್ ಅಂದರೆ ಅವು ಎಲ್ಲೆಲ್ಲೋ ಇರೋದು ಮತ್ತೆ ಹುಡುಕಿಂದು ಸೆಂಟ್ರಿ ಬರ್ತವೆ, ಇದು ಸೆಂಟ್ರಿಪೀಟಲ್ ಫೋರ್ಸ್. ಯಾವಕ್ಕೂ ಕೇಂದ್ರಕ್ಕೆ ಎಲ್ಲೇ ಹೋದರೂ ಅದು ಕೇಂದ್ರದ ಅಟ್ರಾಕ್ಷನಿಂದ ಅಥವಾ ಗುರುತ್ವಾಕರ್ಷಣೆ ಶಕ್ತಿಯಿಂದ ಆಗ್ತಾ ಇರುತ್ತೆ, ಇದನ್ನು ಸೆಂಟ್ರಿಪೀಟಲ್ ಫೋರ್ಸ್ ಅಂತ ಕರಿತೀವಿ. ಸೆಂಟ್ರಿಪೀಟಲ್ ಫೋರ್ಸ್ಗೆ ನಾವು ಇನ್ನೊಂದು ಎಕ್ಸಾಂಪಲ್ ಹೇಳ್ಬೋದು, ಸೂರ್ಯನ ಸುತ್ತ ಗ್ರಹಗಳು ತಿರುಗ್ತಾ ಇರ್ತವೆ ನಾವು ನೋಡಿರ್ಬೋದು. ಕೆಪ್ಲರ್ನ ಮೊದಲ ನಿಯಮ ಹೇಳುತ್ತದೆ, ಆಲ್ ಪ್ಲಾನೆಟ್ಸ್ ರಿವಾಲ್ವಿಂಗ್ ಅರೌಂಡ್ ದ ಸನ್ ಇನ್ ಆನ್ ಎಲಿಪ್ಟಿಕಲ್ ಆರ್ಬಿಟ್, ಸನ್ ಬೀಯಿಂಗ್ ದ ಒನ್ ಆಫ್ ದಿ ಫೋರ್ಸಿಯೈ. ಹಾಗೆ ಅದು ಸಮೇತ ಸೆಂಟ್ರಿಪೀಟಲ್ ಫೋರ್ಸ್, ಕೇಂದ್ರವನ್ನು ಆಧಾರವಾಗಿಟ್ಟುಕೊಂಡು ನಾವೇನು ಸುತ್ತರಿತಿರ್ತವಲ್ಲ ಇದು ಸೆಂಟ್ರಿಪೀಟಲ್, ಕೇಂದ್ರದಿಂದ ಹೊರ ಹೋಗುವಂಥದ್ದು ಸೆಂಟ್ರಿಫ್ಯೂಗಲ್ ಫೋರ್ಸ್. ಹಾಗಾದರೆ ವಾಷಿಂಗ್ ಮಿಷಿನ್ ಸೆಂಟ್ರಿಫ್ಯೂಗಲ್ ಫೋರ್ಸ್ ಅಪಕೇಂದ್ರಣ. ನೆಕ್ಸ್ಟ್, ಈ ಪ್ರೋಗ್ರಾಮಿಂಗ್ಗಳಲ್ಲಿ ಎಲ್ಲಕ್ಕಿಂತ ಅಗ್ರಸ್ಥಾನದಲ್ಲಿರುವ ಆಪರೇಟರ್ಗಳು ಯಾವುವು? ನೋಡಿ ಆಪ್ಷನ್ಸ್ ನೋಡಿ, ರಿಲೇಷನಲ್ ಆಪರೇಟರ್ಗಳು, ಈಕ್ವಲಿಟಿ ಆಪರೇಟರ್ಗಳು, ಲಾಜಿಕಲ್ ಆಪರೇಟರ್ಗಳು, ಆರ್ಥಮೆಟಿಕ್ ಆಪರೇಟರ್ಗಳು. ಸರಿಯಾದ ಉತ್ತರ ಆರ್ಥಮೆಟಿಕ್ ಆಪರೇಟರ್ಗಳು. ಈ ಪ್ರೋಗ್ರಾಮ್ನಲ್ಲಿ ಎಲ್ಲಕ್ಕಿಂತ ಅಗ್ರಸ್ಥಾನದಲ್ಲಿರ್ತಕ್ಕಂಥ ಆಪರೇಟರ್ಗಳು ಆರ್ಥಮೆಟಿಕ್ ಆಪರೇಟರ್ಗಳು. ನೆಕ್ಸ್ಟು, ಕಂಪ್ಯೂಟರ್ನಲ್ಲಿ ವಿವಿಧ ಸಾಂದ್ರತೆಯಲ್ಲಿ ಡಾಟಾವನ್ನು ಶೇಖರಿಸಿಡುವಂತಹ ಮೆಮೊರಿ ಯಾವುದು? ನೋಡಿ, ರ್ಯಾಮ್, ರೋಮ್, ಇ ಪಿ ರೋಮ್,
ಇಪಿರೋಮ್. ಸರಿಯಾದ ಉತ್ತರ ಇಪಿರೋಮ್. ಇಪಿರೋಮ್ನಲ್ಲಿ ನಾವು ಕಂಪ್ಯೂಟರ್ನಲ್ಲಿ ಬೇರೆ ಬೇರೆ ಡೆನ್ಸಿಟಿಯಲ್ಲಿ ನಾವು ಡಾಟಾವನ್ನು ಶೇಖರಿಸಿಡ್ತೀವಿ. ಹಾಟ್ಲೈನ್ ಎಂದರೇನು? ಮೋಸ್ಟ್ ಇಂಪಾರ್ಟೆಂಟ್, ಹಾಟ್ಲೈನ್ ಎಂದರೇನು? ಒಂದು ದೂರ ಸಂಪರ್ಕದ ಕೊಂಡಿ, ಒಂದು ವಿದ್ಯುತ್ ತಂತಿ, ಅಥವಾ ಒಂದು ಖಾತೆಯಿಂದ ಮತ್ತೊಂದು ಖಾತೆಗೆ ಸಂದೇಶವಾಗುವಂತಹ ಒಂದು ತಂತ್ರಾಂಶ, ಅಥವಾ ಯುದ್ಧರಂಗದಲ್ಲಿನ ನಿಯಂತ್ರಣ ರೇಖೆ. ಗೆಸ್ ಮಾಡಿ. ಸರಿಯಾದ ಉತ್ತರ, ಇದು ಒಂದು ದೂರ ಸಂಪರ್ಕ ಕೊಂಡಿ. ಹಾಟ್ಲೈನ್ ಎನ್ನುವಂಥದ್ದು ಒಂದು ದೂರ ಸಂಪರ್ಕ ಕೊಂಡಿ. 12 ನೋಡಿ. ಎರಡು ಅಥವಾ ಹೆಚ್ಚು ಕಂಪ್ಯೂಟರ್ಗಳು ಸಮೀಪ ಅಂತರದಲ್ಲಿದ್ದು ಪರಸ್ಪರ ಜೋಡಣೆ ಹೊಂದಿರುವ ರೂಪಕ್ಕೆ ಏನೆಂದು ಕರಿತೇವೆ? ನೋಡಿ, ವೈಡ್ ಏರಿಯಾ ನೆಟ್ವರ್ಕ್, ಇಂಟ್ರಾನೆಟ್, ಲೋಕಲ್ ಏರಿಯಾ ನೆಟ್ವರ್ಕ್, ಇಂಟರ್ನೆಟ್. ಸರಿಯಾದ ಉತ್ತರ ಲೋಕಲ್ ಏರಿಯಾ ನೆಟ್ವರ್ಕ್, LAN. ಎರಡು ಅಥವಾ ಹೆಚ್ಚು ಕಂಪ್ಯೂಟರ್ಗಳು ಸಮೀಪಾಂತರದಲ್ಲಿ ಒಂದು ಬಿಲ್ಡಿಂಗಲ್ಲಿ ಆಗಿರ್ಬೋದು, ಅಥವಾ ಯಾವುದರಲ್ಲೋ ಒಂದು ಸಂಸ್ಥೆಯಲ್ಲಿ, ಆರ್ಗನೈಸೇಷನ್ ಒಂದು ಸಂಸ್ಥೆಯಲ್ಲಿ ನಾವು ಅನೇಕ ಕಂಪ್ಯೂಟರ್ಗಳನ್ನ ಜೋಡಣೆ ಮಾಡ್ತೀವಿ, ಅದನ್ನು ಲೋಕಲ್ ಏರಿಯಾ ನೆಟ್ವರ್ಕ್ ಅಂತ ಕರಿತೀವಿ. ಇಲ್ಲಿ ವೈಡ್ ಏರಿಯಾ ನೆಟ್ವರ್ಕ್ ಅಂದರೆ ಇದನ್ನು ನಾವು ಥ್ರೋ ಔಟ್ ಯೂನಿವರ್ಸ್ ಎಲ್ಲ ಬಳಸ್ತೇವೆ. ನಾವು ಭಾರತದಲ್ಲಿ ಕೂತ್ಕೊಂಡು ಅಮೇರಿಕದ ಒಂದು ಜೊತೆ ಮಾತಾಡ್ತಿದ್ದೀನಿ, ಅದು ವ್ಯಾನ್, ಅದು ವೈಡ್ ಏರಿಯಾ ನೆಟ್ವರ್ಕ್. ನಾನು ಒಂದೇ ಕನೆಕ್ಷನ್, ಅದೇ ಕಂಪ್ಯೂಟರ್ನ ಎಲ್ಲರಿಗೂ ಕನೆಕ್ಷನ್ ಕೊಟ್ಬಿಟ್ಟು ಒಂದು ಕಂಪ್ಯೂಟರ್ನ ಇನ್ನೊಂದು ಕಂಪ್ಯೂಟರ್ಗೆ ಒಂದು ಸಂಸ್ಥೆಯೊಳಗಡೆ ಅದೇ ಅಥವಾ ಒಂದು ಆರ್ಗನೈಸೇಷನ್ ಒಳಗಡೆ ಒಂದು ಕಂಪ್ನಿ ಒಳಗಡೆ ಮಾತಾಡ್ತಿದ್ವಿ ಅಂದರೆ ಅದು ಲೋಕಲ್ ಏರಿಯಾ ನೆಟ್ವರ್ಕ್. ಹಾಗಾದರೆ ಸರಿಯಾದ ಉತ್ತರ ಲ್ಯಾನ್, ಲೋಕಲ್ ಏರಿಯಾ ನೆಟ್ವರ್ಕ್. ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ಗಳು ಇವುಗಳಿಂದ ಮಾಡಲ್ಪಟ್ಟಿವೆ. ಫ್ರೇಮ್ಸ್, ಸ್ಕ್ರೀನ್, ಪೇಜಸ್, ಸ್ಲೈಡ್ಸ್. ಎಲ್ಲರೂ ಗೊತ್ತಿರುತ್ತೆ ಆಲ್ಮೋಸ್ಟ್, ಇದಕ್ಕೆ ಸರಿಯಾದ ಉತ್ತರ ಸ್ಲೈಡ್ಸ್. ನಾವು ನಂಬರ್ ಆಫ್ ಸ್ಲೈಡ್ಸ್ಗಳಿಂದ ನಾವು PPTಯನ್ನು ಮಾಡ್ತಾ ಹೋಗ್ತೀವಿ. ಪವರ್ ಪಾಯಿಂಟ್ ಪ್ರೆಸೆಂಟೇಷನ್ ಸ್ಲೈಡ್ಸ್ಗಳಿಂದ ಮಾಡಲ್ಪಟ್ಟಿದೆ. ನೋಡಿ, ಡಾಟ್ PDF ಅಟ್ಯಾಚ್ಮೆಂಟ್ ತೆಗೆಯಲು ಯಾವ ಸಾಫ್ಟ್ವೇರ್ ಉಪಯೋಗಿಸಬೇಕು? ನೋಡಿ, MS ವರ್ಲ್ಡ್, ಆಕ್ರೋಬ್ಯಾಟ್ ರೀಡರ್, MS ಪವರ್ ಪಾಯಿಂಟ್, MS ಔಟ್ಲುಕ್. ಸರಿಯಾದ ಉತ್ತರ ಆಕ್ರೋಬ್ಯಾಟ್ ರೀಡರ್. ಆಕ್ರೋಬ್ಯಾಟ್ ರೀಡರ್ ಮುಖಾಂತರ ನಾವು ಈ PDF ಅಟ್ಯಾಚ್ಮೆಂಟನ್ನು ನಾವು ತೆಗೆಯಬಹುದು. ಇನ್ನೊಂದು ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಹರ್ಮೊಪ್ರೋ ಡೇಟಾ ಎಂದರೆ ಏನು? ಹರ್ಮೊಪ್ರೋ ಡೇಟಾ ನೋಡಿ, ಅದರಲ್ಲಿ ಗಂಡು ಮತ್ತು ಹೆಣ್ಣು ಎರಡು ಜನಾಂಗಗಳಿರುವವು. ಆಪ್ಷನ್ಸ್ ಬಿ ನೋಡಿ, ಅದರಲ್ಲಿ ಗಂಡು ಜನಾಂಗ ಇರುವುದು. ಆಪ್ಷನ್ ಸಿ, ಅದರಲ್ಲಿ ಹೆಣ್ಣು ಜನಾಂಗ ಇರುವುದು. ಡಿ, ಗಂಡು ಅಥವಾ ಹೆಣ್ಣು ಎರಡೂ ಜನಾಂಗಗಳು ಇರದಿರುವುದು. ಸರಿಯಾದ ಉತ್ತರ ಈ ಹರ್ಮೊಪ್ರೋ ಡೇಟಾದಲ್ಲಿ ನಾವು ಎರಡು ಕಾಣ್ತೇವೆ, ಒಂದು ಗಂಡು ಜನಾಂಗ ಮತ್ತು ಹೆಣ್ಣು ಜನಾಂಗ. ಇದರಲ್ಲಿ ಗಂಡು ಮತ್ತು ಹೆಣ್ಣು ಎರಡೂ ಜನಾಂಗಗಳಿರುವುದು ನಾವು ಹರ್ಮೊಪ್ರೋ ಡೇಟಾ ಅಂತ ಕರಿತೇವೆ. ನೆಕ್ಸ್ಟ್, ಅರಿಶಿನವನ್ನು ಈ ಕೆಳಗಿನ ಯಾವ ಭಾಗದಿಂದ ಪಡೆಯಲಾಗುತ್ತದೆ? ಹಳ್ಳಿ ವಿದ್ಯಾರ್ಥಿಗಳಿಗೆ ಎಲ್ಲರೂ ಗೊತ್ತಿರುವಂತಹ ಪ್ರಶ್ನೆ, ಹಣ್ಣು, ಹೂವು, ಬೇರು, ಕಾಂಡ. ಸರಿಯಾದ ಉತ್ತರ ಕಾಂಡ. ಅರಿಶಿನವನ್ನು ನಾವು ಕಾಂಡ ಭಾಗದಿಂದ ಪಡೆಯಲಾಗುತ್ತದೆ. ನೆಕ್ಸ್ಟ್, ವಾತಾವರಣದ ಎಲ್ಲ ಸ್ಥಿತಿಗಳಲ್ಲಿ ನಿರೋಧದ ಗರಿಷ್ಠ ಸಾಮರ್ಥ್ಯವು ಇದರಿಂದ ತೋರಿಸಲ್ಪಡುತ್ತದೆ. ಸರಿಯಾದ ಉತ್ತರ ಬೀಜಗಳಿಂದ, ಸೀಡ್ಸ್. ಈ ಕೆಳಗಿನವುಗಳಲ್ಲಿ ಸಸ್ಯಗಳಿಗೆ ಅವಶ್ಯಕವಲ್ಲದ ಮೈಕ್ರೋಪೋಷಕ ಮೂಲವಸ್ತು ಯಾವುದು? ಬೋರಾನ್, ಸತು, ಸೋಡಿಯಂ, ತಾಮ್ರ. ಸರಿಯಾದ ಉತ್ತರ ಸೋಡಿಯಂ. ಸೋಡಿಯಂ
ಸಸ್ಯಕ್ಕೆ ಅವಶ್ಯಕವಲ್ಲದ ಒಂದು ಮೈಕ್ರೋಪೋಷಕ. ಬೋರಾನ್, ಸತು ಮತ್ತು ತಾಮ್ರ ಇವು ಸಸ್ಯಕ್ಕೆ ಅವಶ್ಯಕವಾಗಿರ್ತಕ್ಕಂಥ ಮೈಕ್ರೋ ಪೋಷಕಗಳು. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಹೈದರ್ ಅಲಿಯು ರಾಣಿ ವೀರಮ್ಮಾಜಿಯನ್ನು ಸೋಲಿಸಿ ವಶಪಡಿಸಿಕೊಂಡ ನಗರಕ್ಕೆ ಹೈದರ್ ನಗರ ಎಂದು ನಾಮಕರಣವಾಯಿತು. ಹಾಗಾದರೆ ಯಾವ ನಗರವನ್ನು ವೀರಮ್ಮಾಜಿಯಿಂದ ಆತ ವಶಪಡಿಸಿಕೊಂಡ? ನೋಡಿ, ಯಲಹಂಕ, ಕೆಳದಿ, ಹಾವತಿ, ಬಿದನೂರು. ಸರಿಯಾದ ಉತ್ತರ ಬಿದನೂರು. ಹೈದರ್ ಅಲಿಯು ವೀರಮ್ಮಾಜಿಯನ್ನು ಸೋಲಿಸಿ ಬಿದನೂರು ನಗರವನ್ನು ವಶಪಡಿಸಿಕೊಂಡು ಈ ಬಿದನೂರು ನಗರಕ್ಕೆ ಹೈದರ್ ನಗರ ಎಂದು ಹೆಸರಿಟ್ಟನು. ನೆಕ್ಸ್ಟ್, ದಕ್ಷಿಣ ಕಾಶಿ ಎಂದು ಪ್ರಸಿದ್ಧವಾಗಿರುವ ಬೆಟ್ಟ ಯಾವುದು? ಮಲೆಮಾದೇಶ್ವರ ಬೆಟ್ಟ, ಮಧುಗಿರಿ ಬೆಟ್ಟ, ಶಿವಗಂಗೆ ಬೆಟ್ಟ, ಪುಷ್ಪಗಿರಿ ಬೆಟ್ಟ. ಸರಿಯಾದ ಉತ್ತರ ಶಿವಗಂಗೆ ಬೆಟ್ಟ. ದಕ್ಷಿಣ ಕಾಶಿ ಎಂದು ಪ್ರಸಿದ್ಧವಾಗಿರುವಂತಹ ಬೆಟ್ಟ ಶಿವಗಂಗೆ ಬೆಟ್ಟ. ಬಾದಾಮಿ ಚಾಳುಕ್ಯ ಪ್ರಖ್ಯಾತ ದೊರೆ ಇಮ್ಮಡಿ ಪುಲಿಕೇಶಿ ತನ್ನ ಆಸ್ಥಾನದಲ್ಲಿ ಪರ್ಷಿಯಾದ ರಾಯಭಾರಿಗಳನ್ನು ಬರಮಾಡಿಕೊಳ್ಳುವ ದೃಶ್ಯವನ್ನು ತೋರುವ ಚಿತ್ರವಿದು. ಬಾದಾಮಿ, ಐವಳೆ, ಅಜಂತ, ಪಟ್ಟದಕಲ್ಲು. ಸರಿಯಾದ ಉತ್ತರ ಅಜಂತ. ನಾವು ಅಜಂತದಲ್ಲಿ ಈ ಇಮ್ಮಡಿ ಪುಲಿಕೇಶಿ ಪರ್ಷಿಯಾದ ರಾಯಭಾರಿಗಳನ್ನು ಬರಮಾಡಿಕೊಳ್ಳುವಂತಹ ದೃಶ್ಯ ಈ ಅಜಂತ ಚಿತ್ರದಲ್ಲಿ ನಾವು ಕಾಣಬಹುದು. ಮೋಡಗಳ ಕುರಿತಾಗಿ ಈ ಕೆಳಗಿನ ಯಾವ ವಾಕ್ಯ ಸರಿಯಾಗಿದೆ? ಸ್ವಲ್ಪ ಗಮನವಿಟ್ಟು ಕೇಳಿ. ಪದರ ಮೋಡಗಳು ಊರ್ಧ್ವಮುಖವಾಗಿ ಬೆಳೆದಿದ್ದು ಹೂಕೋಸಿನ ರಚನೆಯನ್ನು ಹೊಂದಿರುತ್ತವೆ. ಇದು ಪದರ ಮೋಡಗಳ ಬಗ್ಗೆ ಒಂದು ವಿವರಣೆ ಹೇಳ್ತಿದ್ದೀನಿ. ಪದರ ಮೋಡಗಳು ಊರ್ಧ್ವಮುಖವಾಗಿ ಬೆಳೆದಿದ್ದು ಹೂಕೋಸಿನ ರಚನೆಯನ್ನು ಹೋಲುತ್ತವೆ. ಬಿ, ರಾಶಿ ಮೋಡಗಳು. ರಾಶಿ ಮೋಡಗಳು ವಾಯುಮಂಡಲದ ಕೆಳಮಟ್ಟದಲ್ಲಿದ್ದು ತೆಳುವಾದ ಹಾಳೆಯ ಮತ್ತು ವಿಸ್ತಾರವಾದ ಪದರುಗಳಂತೆ ಕಾಣುತ್ತವೆ. ಸಿ, ಒಂದು ಎರಡು ಸರಿ. ಡಿ, ಮೇಲಿನ ಯಾವುದೂ ಅಲ್ಲ. ಸರಿಯಾದ ಉತ್ತರ ಮೇಲಿನ ಯಾವುದೂ ಅಲ್ಲ. ನೆಕ್ಸ್ಟ್, ಕರ್ನಾಟಕದಲ್ಲಿರುವ ಏಕೈಕ ಚಿಗರೆ ಅಥವಾ ಸಣ್ಣ ಹುಲ್ಲೆ ವನ್ಯಜೀವಿಧಾಮ ಇರುವ ಜಿಲ್ಲೆ ಯಾವುದು? ಬಹಳ ಮುಖ್ಯವಾದ ಪ್ರಶ್ನೆ. ಕರ್ನಾಟಕದಲ್ಲಿರತಕ್ಕಂಥ ಏಕೈಕ ಚಿಗರೆ ವನ್ಯಧಾಮ ಬಾಗಲಕೋಟೆ. ಕೆಳಗಿನ ಯಾವ ರಾಜ್ಯದಲ್ಲಿ ವಿಧಾನ ಪರಿಷತ್ತಿಲ್ಲ? ಉತ್ತರ ಪ್ರದೇಶ್, ಕರ್ನಾಟಕ, ತೆಲಂಗಾಣ, ಪಶ್ಚಿಮ ಬಂಗಾಳ. ಸರಿಯಾದ ಉತ್ತರ ಪಶ್ಚಿಮ ಬಂಗಾಳ. ಕರ್ನಾಟಕ, ತೆಲಂಗಾಣ, ಉತ್ತರ ಪ್ರದೇಶದಲ್ಲಿ ನಾವು ವಿಧಾನ ಪರಿಷತ್ತನ್ನು ಕಾಣಬಹುದು. ಹಾಗೂ ಇತ್ತೀಚೆಗೆ ಆಂಧ್ರ ಪ್ರದೇಶದವರು ಸಮೇತ ವಿಧಾನ ಪರಿಷತ್ತನ್ನು ರದ್ದು ಮಾಡಿಕೊಂಡಿದ್ದಾರೆ. ಹಾಗಾದರೆ ಈ ಮೂರು ರಾಜ್ಯಗಳನ್ನು ಬಿಟ್ಟು ಇನ್ನು ಯಾವ ಯಾವ ರಾಜ್ಯದಲ್ಲಿ ವಿಧಾನ ಪರಿಷತ್ತಿವೆ ಅನ್ನೋದನ್ನು ನನ್ನ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನೆಕ್ಸ್ಟ್, ಈ ಕೆಳಗಿನ ಯಾವ ಭಾಗದಲ್ಲಿ ಭಾರತದ ಸಾರ್ವಭೌಮತೆ ಏಕತೆಯನ್ನು ಎತ್ತಿಹಿಡಿಯಲು ಉಪಬಂಧಿಸಲಾಗಿದೆ? ಭಾರತದ ಸಾರ್ವಭೌಮತೆ ಮತ್ತು ಏಕತೆ. ಸರಿಯಾದ ಉತ್ತರ ಮೂಲಭೂತ ಕರ್ತವ್ಯಗಳು. ಮೂಲಭೂತ ಕರ್ತವ್ಯಗಳಲ್ಲಿ ಭಾರತದ ಸಾರ್ವಭೌಮತೆ ಏಕತೆಯನ್ನು ಎತ್ತಿಹಿಡಿಯುವುದನ್ನು ಉಪಬಂಧಿಸಲಾಗಿದೆ. ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಮೈಸೂರು ಸಂಸ್ಥಾನ ಗೀತೆ ಯಾವುದು? ಕಾಯೋ ಶ್ರೀ ಗೌರಿ, ತಾಯಿ ಶಾರದೆ ಲೋಕಪೂಜಿತೆ, ಜೋಗದ ಸಿರಿ ಬೆಳಗಿನಲ್ಲಿ, ನಾಡಮಾತೆ ಚಾಮುಂಡೇಶ್ವರಿಯೇ? ಈ ಪ್ರಶ್ನೆಗೆ ಉತ್ತರವನ್ನು ನನ್ನ ಕಾಮೆಂಟ್ ಬಾಕ್ಸಲ್ಲಿ ಕಾಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ನಾನು ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀಡುತ್ತೇನೆ. ಧನ್ಯವಾದಗಳು. ಇದೇ ರೀತಿಯ ಹೊಸ ವಿಡಿಯೋಗಳಿಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿ.